ಹಾಯ್ ಗಾಯ್ಸ್ ವೆಲ್ಕಮ್ ಟು ಫ್ಯಾಷನ್ ಪರ್ಫೆಕ್ಷನ್ ಚಾನಲ್ ಇವತ್ತು ನಾನು ನಿಮಗೋಸ್ಕರ ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಆಗಿರುವಂಥ ಒಂದು ಡಿಸೈನ್ ತೊಗೊಂಡು ಬಂದಿದ್ದೇನೆ ಸೊ ಫಸ್ಟಿಗೆ ನಾವು ಯಾವಾಗಲೂ ಮಾರ್ಕಿಂಗ್ ಮಾಡಿಕೊಳ್ಳುವ ಹಾಗೆ ಫಸ್ಟಿಗೆ ಒಂದು ಮಾರ್ಕ್ ಮಾಡಿಕೊಳ್ಳುವ ನಾನೀಗ ಫ್ರಂಟ್ ನೆಕ್ ಡಿಸೈನ್ ಮಾಡಿ ತೋರಿಸ್ತೇನೆ ಸೇಮ್ ಡಿಸೈನ್ ನೀವು ಸ್ಲೀವ್ಸಿಗೆ ಬ್ಯಾಕ್ ನೆಕ್ಕಿಗೆಲ್ಲ ಮಾಡ್ಬೋದು ಸೊ ನಾನೀಗ ಫ್ರಂಟ್ ನೆಕ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ನಿಮಗೆ ಸೊ ಈ ಟೈಪಿದೊಂದು ಶೇಪ್ ತೊಗೊಂಡಿದ್ದೇನೆ ನೋಡಿ ಈ ಟೈಪ್ ಬಳ್ಳಿ ಬಳ್ಳಿ ಶೇಪ್ ಫ್ಲವರ್ ಅಲ್ಲ ಬಟ್ ಶೇಪ್ ಈ ಇದು ನಾವು ಡ್ರಾ ಮಾಡಿಕೊಳ್ಬೇಕು ಈಗ ಫಸ್ಟಿಗೆ ನೋಡಿ ಸ್ವಲ್ಪ ಶೇಪ್ ಅದೇ ಟೈಪಲ್ಲಿ ಡ್ರಾ ಮಾಡಿಕೊಳ್ಬಾ ಈ ಡಿಸೈನ್ ಅಲ್ಲ ಬಟ್ ಶೇಪ್ ನಾನು ತೋರಿಸಿದ್ನಲ್ಲ ಸೇಮ್ ಶೇಪಲ್ಲಿ ನಾವು ಡ್ರಾ ಮಾಡಿಕೊಳ್ಬೇಕೀಗ ಸೊ ಅದೇ ಟೈಪಲ್ಲಿ ನಾನೀಗ ಸ್ಕೆಚ್ ಮಾಡ್ತಾ ಇದ್ದೇನೆ ವೈಟ್ ಪೆನ್ಸಿಲಲ್ಲಿ ಟ್ರೇಸ್ ಮಾಡಿ ಟ್ರೇಸ್ ಮಾಡ್ತಿಲ್ಲ ನಾನು ಹ್ಯಾಂಡಲ್ಲೇ ಡಿಸೈನ್ ಮಾಡ್ತಾ ಇದ್ದೇನೆ ಸೊ ನಿಮಗೆ ಗೊತ್ತಾಗದಿದ್ರೆ ನಾಲ್ಕು ನಾಲ್ಕು ಸೆಂಟಿಮೀಟರಿಗೆ ಒಂದೊಂದು ಪಾಯಿಂಟ್ ಹಾಕಿ ಒಂದೊಂದು ಬಳ್ಳಿ ಡಿಸೈನ್ ಮಾಡಬೇಕು ಸೊ ನಿಮಗೆ ಕರೆಕ್ಟ್ ಮೆಷರ್ಮೆಂಟ್ ಅಷ್ಟು ಐಡಿಯಾ ಇಲ್ಲ ಅಂದರೆ ನಾಲ್ಕು ನಾಲ್ಕು ಸೆಂಟಿಮೀಟರ್ಗೆ ಇಟ್ಟು ಒಂದೊಂದು ಬಳ್ಳಿ ಡಿಸೈನ್ ಮಾಡುವ ಹೀಗೆ ಸ್ಟಾರ್ಟಿಂಗ್ ನಂತರ ಅದಕ್ಕೆ ಈ ಟೈಪ್ ಫ್ಲವರ್ ಶೇಪ್ ಮಾಡುವ ಜಸ್ಟ್ ನಾನು ಮಾಡೋದು ಮಾತ್ರ ಇದು ಇದಕ್ಕೆ ಫಿಲ್ ಮಾಡಲ್ಲ ನಾನು ಡಿಸೈನ್ ಸ್ವಲ್ಪ ಬೇರೆ ಮಾಡ್ತೇನೆ ಅಂದರೆ ಸ್ಟಾರ್ಟಿಂಗ್ ನಾನು ಈ ಡಿಸೈನ್ ಮಾಡಬೇಕು ಅಂತ ಇದ್ದೆ ಬಟ್ ಬಲ್ಲಿ ಮಾಡಿದ್ದೇನೆ ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಇದಕ್ಕಿಂತ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕ್ ವರ್ಕೀಗ ಫಿನಿಷ್ ಆದಮೇಲೆ ಸೊ ನೋಡಿ ಈಗ ನಾವು ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ನಾವು ಚೈನ್ ಸ್ಟಿಚ್ ಹಾಕಲಿಕ್ಕೆ ಒಂದು ಚಿಕ್ಕ ಮೆಷರ್ಮೆಂಟ್ ಚಿಕ್ಕ ಲೈನ್ಸ್ ಹಾಕ್ಕೊಳ್ಳುವ ನೋಡಿ ಹೀಗೆ ಹಾಕ್ಕೊಳ್ಬೇಕು ಇಷ್ಟಾದ ಮೇಲೆ ನಾವೀಗ ಇದರ ಮಿಡ್ಲಿಗೆ ಏನು ಮಾಡಬೇಕಂದ್ರೆ ನಾವು ಟೂ ಎಮ್ ಎಮ್ ಬೀಟ್ಸ್ ಹಾಕಬೇಕು ಸೊ ಅದಕ್ಕೆ ಸ್ವಲ್ಪ ಟು ಎಮ್ ಎಮ್ ಬೀಟ್ಸ್ ತೊಗೊಂಡಿದ್ದೇನೆ ಸೊ ಸ್ಟಾರ್ಟಿಂಗ್ ಯಾವಾಗಲೂ ಚೈನ್ ಸ್ಟಿಚ್ ಹಾಕಬೇಕು ಚೈನ್ ಸ್ಟಿಚ್ನ ಮಿಡ್ಲಲ್ಲಿ ಟು ಎಮ್ ಎಮ್ ಬೀಟ್ಸ್ ಹಾಕಬೇಕು ಎರಡು ಆ ಸೈಡ್ ಈ ಸೈಡ್ ಚೈನ್ ಸ್ಟಿಚ್ ಹಾಕಿದ ಮೇಲೆ ನಡುವಲ್ಲಿ ಟು ಎಮ್ ಎಮ್ ಬೀಟ್ಸ್ ಹಾಕಬೇಕು ಸೊ ನೋಡಿ ನಾನೀಗ ಫಸ್ಟಿಗೆ ಚೈನ್ ಸ್ಟಿಚ್ ಹಾಕ್ತಿದ್ದೇನೆ ಸೊ ಫಸ್ಟಿಗೆ ಒಂದು ನಾಟ್ ಹಾಕ್ಕೊಳ್ಳುವ ನಾಟ್ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ಳುವ ಸೊ ನೋಡಿ ಈಗ ಚೈನ್ ಸ್ಟಿಚ್ ಹಾಕ್ತಾಯಿದ್ದೇನೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಆದಷ್ಟು ಶೇರ್ ಮಾಡಿ ಸೊ ನೋಡಿ ಈಗ ನಾವು ಫಸ್ಟಿಗೆ ಚೈನ್ ಸ್ಟಿಚ್ ಹಾಕಬೇಕು ಎರಡು ಲೈನ್ ಚೈನ್ ಸ್ಟಿಚ್ ಹಾಕಬೇಕು ಆ ಸೈಡ್ ಈ ಸೈಡ್ ಮಿಡಿಲಿಗೆ ಒಂದು ಟು ಎಮ್ ಎಮ್ ಬಿಟ್ಸ್ ಹಾಕಬೇಕು ಸೊ ಏನಂದರೆ ನಾವು ಕನ್ನಡದಲ್ಲಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ ಸೊ ಫೀಸ್ ಬಂದುಬಿಟ್ಟು ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ಮೂವತ್ತು ದಿನಗಳಲ್ಲಿ ನಿಮಗೆ ಆರಿ ವರ್ಕ್ ಕಲಿಬೋದು ಅಂದರೆ ನಾವು ಪ್ರೊಫೆಷ್ನಲ್ ಟೈಪಲ್ಲಿ ಹೇಳಿಕೊಡ್ತೇವೆ ಬೇಸಿಕ್ದು ಪ್ರೊಫೆಷ್ನಲ್ ಟೈಪಲ್ಲಿ ಇರುತ್ತೆ ನಮ್ಮ ಕ್ಲಾಸಲ್ಲಿ ವರ್ಕ್ ಎಲ್ಲ ಮಾಡೋದು ಸೊ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತಕ್ಕೆ ನಿಮಗೆ ಮೂವತ್ತು ದಿನದ ಕ್ಲಾಸ್ ಇರುತ್ತೆ ಅರುವತ್ತು ಸ್ಟಿಚ್ಚಸ್ ಬರುತ್ತೆ ಬೇಸಿಕ್ ಯಾರಿಗೆಲ್ಲ ಚೈನ್ ಸ್ಟಿಚ್ ಹಾಕೋಕ್ಕೂ ಬರಲ್ಲ ಅಂಥವ್ರಿಗೆ ಕೂಡ ನಮ್ಮಲ್ಲಿ ಕ್ಲಾಸ್ ಇದೆ ಸೊ ಈಗ ನಾವೇನು ಮಾಡಬೇಕಂದ್ರೆ ಈ ಮಿಡಲಿಗೆ ಫಸ್ಟಿಗೆ ನಾನು ಸ್ಟೋನ್ ಹಾಕಿರ್ತೇನೆ ಯಾಕಂದರೆ ಸ್ವಲ್ಪ ಅದು ಡ್ರೈ ಆಗ್ತದೆ ಆಗ ನಮ್ಮದು ಚೈನ್ ಸ್ಟಿಚ್ಚೆಲ್ಲ ಆಗುವಾಗ ಇದು ಸ್ವಲ್ಪ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟಿಗೆ ಸ್ವಲ್ಪ ಮಾರ್ಕ್ ಮಾಡಿ ಸ್ಟೋನು ಸ್ಟಿಕ್ ಮಾಡಿ ಇಟ್ಟಿದ್ದೇನೆ ಸೊ ನೋಡಿ ಅಂದರೆ ಸ್ವಲ್ಪ ಬೇಗ ಆಗುತ್ತೆ ನಿಮಗೆ ವರ್ಕ್ ಇಲ್ಲಾಂದರೆ ಎಲ್ಲ ವರ್ಕ್ ಆದಮೇಲೆ ನೀವು ಸ್ಟಿಕ್ ಮಾಡೋದಾದ್ರೇಟ ನೀವು ಡ್ರೈ ಆಗಲಿಕ್ಕೋಸ್ಕರ ತುಂಬ ಟೈಮು ವೆಯ್ಟ್ ಮಾಡಬೇಕಾಗತ್ತೆ ಸೊ ಈಗ ನಾವು ಈ ಸೈಡ್ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಸೈಡ್ ಕೂಡ ನಾವು ಸ್ಟಿಚ್ ಮಾಡ್ತಾ ಬರಬೇಕು ಸೊ ನೋಡಿ ಸ್ಟಿಚ್ ಮಾಡ್ತಾ ಇದ್ದೇವೆ ಈಗ ಸೊ ಕಂಪ್ಲೀಟಾಗಿ ಎರಡು ಲೈನ್ ಅಂದರೆ ಈ ಈ ಸಲ ನಾನು ಚೈನ್ ಸ್ಟಿಚ್ ಎರಡು ಲೈನ್ ಕೊಡಬೇಕು ಅಂತ ಹೇಳಿದ್ನಲ್ಲ ಅದು ನಾನು ಹತ್ರ ಹತ್ರ ಕೊಡಲಿಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟೆ ಯಾಕಂದರೆ ಮಿಡ್ಲಿಗೆ ನಮಗೊಂದು ಟು ಎಮ್ ಎಮ್ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೇನೆ ಟು ಎಮ್ ಎಮ್ ಬೀಟ್ಸ್ ಸೊ ನಾವು ಸೇಮ್ ಬೀಟ್ಸ್ ಸ್ಟಿಚ್ ಥ್ರೆಡ್ ಮತ್ತು ನೀಡಲ್ ತಗೊಳ್ಬೇಕು ತುಂಬ ಜನ ಕೇಳ್ತೀರ ಬೀಟ್ಸ್ ಸ್ಟಿಚ್ ಮಾಡೋದು ಯಾವ ಥ್ರೆಡ್ಡಲ್ಲಿ ಅಂತ ಈಗ ತೋರಿಸಿದ್ನಲ್ಲ ಸೇಮ್ ಥ್ರೆಡ್ ಸ್ವಲ್ಪ ತೆಳು ತುಂಬ ತೇಳು ಜರಿ ಥ್ರೆಡ್ ಬರುತ್ತೆ ಅದರಲ್ಲಿ ನಾವು ಚೈನ್ ಸ್ಟಿಚ್ ಮಾಡೋದು ಯಾಕಂದರೆ ಕಟ್ ಆಗೋದಿಲ್ಲ ನೀವು ಟೈಲರಿಂಗ್ ಅಲ್ಲಿ ಮಾಡಿದರೆ ಅದು ಕಟ್ ಆಗುತ್ತೆ ಆಪ್ಷನ್ ಇಲ್ಲ ಅಂದರೆ ನೀವು ಟೈಲರಿಂಗ್ ಥ್ರೆಡ್ ಅಲ್ಲಿ ಮಾಡಬೇಕಾಗುತ್ತೆ ಈ ಟೈಪ್ ಥ್ರೆಡ್ ಸಿಗಲ್ಲ ಅಂದರೆ ಬೇರೆ ಇದರಲ್ಲಿ ಆಗೋದಿಲ್ಲ ನಮಗೆ ಯಾಕಂದರೆ ಅದು ಬೀಟ್ಸ್ ವರ್ಕ್ ಇದ್ದು ನೀಡಲಿದ್ದು ಪಾಯಿಂಟ್ ಹಿಡಿಬೇಕಲ್ಲ ಅದಕ್ಕೆ ತುಂಬ ತೇಳುವಿದ್ದು ಥ್ರೆಡ್ಡೇ ಬೇಕಾಗ್ತದೆ ಆದರೆ ಅದರಲ್ಲಿ ಮಾಡಿ ನೀವು ಸಿಗೋದಾದರೆ ಇಲ್ಲಾಂದರೆ ನೀವು ಟೈಲರಿಂಗ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಬ್ಲೌಸಿಗೆ ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಟೈಲರಿಂಗ್ ಥ್ರೆಡಲ್ಲಿ ವರ್ಕ್ ಮಾಡಲಿಕ್ಕೆ ಯಾಕಂದರೆ ನೀವು ಎಷ್ಟೇ ಗ್ರ್ಯಾಂಡ್ ವರ್ಕ್ ಮಾಡಿ ಅದು ಒನ್ ವಾಷಿಗೆ ನಿಮಗೆ ಕಟ್ ಆಗುತ್ತೆ ಸೊ ಆಗ ನಿಮಗೆ ಬೀಡ್ಸ್ ಮಿಡ್ಲಿ ಮಿಡ್ಲಿಂದ ಬೀಳುತ್ತಲ್ಲ ಆಗ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ನೀವು ಆದಷ್ಟು ಇಂತಹ ಗೋಲ್ಡನ್ ಝರಿ ಥ್ರೆಡ್ ಅಲ್ಲಿ ವರ್ಕ್ ಮಾಡಬೇಕು ಗೋಲ್ಡನ್ ಝರಿ ಅಂದರೆ ತೆಳುವಿದು ಗೋಲ್ಡನ್ ಝರಿ ಥ್ರೆಡ್ ಬರುತ್ತಲ್ಲ ಅದರಲ್ಲೇ ವರ್ಕ್ ಮಾಡಬೇಕಾಗತ್ತೆ ಈಗ ನಾವು ಟೂ ಎಮ್ ಎಂ ಬೀಟ್ ಸ್ಟಿಚ್ ಮಾಡುವ ಲೈನ್ಸ್ಗೆ ಟು ಎಮ್ ಎಂ ಬೀಟ್ ಸ್ಟಿಚ್ ಮಾಡ್ತಾ ಇದ್ದೇವೆ ಈಗ ಸೊ ನಾನು ಈಗ ಕ್ಲಾಸಿಗೆ ಜಾಯ್ನ್ ಆದವರ ಅಪ್ಡೇಟ್ ಡೈಲಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾ ಇರ್ತೇನೆ ಅಂದರೆ ಅವರು ಹೇಗೆ ವರ್ಕ್ ಮಾಡಿದ್ದಾರೆ ಆ ಫೋಟೋಸ್ ಹಾಕ್ತಾ ಇರುತ್ತೆ ಹಾಕ್ತಾ ಇರ್ತೇನೆ ಅಪ್ಲೋಡ್ ಮಾಡಿದ್ದೇನೆ ಮೇ ಟ್ವೆಂಟಿ ಸೆವೆನ್ಗೆ ಸ್ಟಾರ್ಟ್ ಆದದ್ದು ಆನ್ಲೈನ್ ಕ್ಲಾಸ್ ಅಂದರೆ ಇವತ್ತು ಸ್ಟಾರ್ಟ್ ಆಯಿತು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ನೀವು ಕೂಡ ಮನೆಯಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಆರಿ ವರ್ಕ್ ಇದು ಸೊ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸೊ ಈಗ ನೋಡಿ ಟು ಎಮ್ ಎಮ್ ಬಿಟ್ಸ್ ಕಂಪ್ಲೀಟ್ ಆಗ್ತಾ ಬಂತು ನಾನು ನಿಮಗೆ ಬಿಗಿನರ್ಸ್ ಆಗಿರುವವರಿಗೆ ನೀನು ಜಾಸ್ತಿ ವೀಡಿಯೋ ಮಾಡ್ತಿದ್ದೇನೆ ಯಾಕಂದರೆ ಟ್ರೇಸಿಂಗ್ ಎಲ್ಲ ಮಾಡಲಿಕ್ಕೆ ಗೊತ್ತಿಲ್ಲ ಎಲ್ಲ ಮಾಡಲಿಕ್ಕೆ ಗೊತ್ತಿಲ್ಲ ಅಂತವರಿಗೆ ನಾನು ಮೆಷರ್ಮೆಂಟ್ ಹಾಕಿ ಡಿಸೈನ್ ಮಾಡಲಿಕ್ಕೆ ಕಲಿಸ್ತಾ ಇದ್ದೇನೆ ಅಂದರೆ ಎಷ್ಟೆಷ್ಟು ಗ್ಯಾಪ್ ಬಿಡಬೇಕು ಡಿಸೈನಿಗೆ ಅಂತ ಸೊ ಈಗ ನಾವು ಬಳ್ಳಿ ಮಾಡಿದ್ದೇವಲ್ಲ ಅದಕ್ಕೆ ನಾವು ಶುಗರ್ ಬೀಡ್ಸ್ ಈಗ ಸ್ಟಿಚ್ ಮಾಡ್ತಾ ಇದ್ದೇವೆ ಶುಗರ್ ಬೀಟ್ಸ್ ಸ್ಟಿಚ್ ಮಾಡುವ ನೋಡಿ ಈಗ ನಾವು ಕಂಟಿನ್ಯೂಸ್ ಆಗಿ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಎಲ್ಲಿ ಎಲ್ಲ ನೀವು ಬಳ್ಳಿ ಶೇಪ್ ಮಾಡಿದ್ದೀರಾ ಅಲ್ಲಿ ಎಲ್ಲ ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ನೀವು ಇದಕ್ಕೆಲ್ಲ ದೊಡ್ಡ ದೊಡ್ಡ ಬೀಟ್ಸ್ ಯೂಸ್ ಮಾಡಬಾರ್ದು ಬಲ್ಲಿಗೆ ಕೆಲವರು ನಾನು ನೋಡಿದ್ದೇನೆ ಕೆಲವು ಫೋಟೋಸ್ ಎಲ್ಲ ಬೇರೆಯವರೆದು ಅವರು ಈ ಟುವಮ್ಮ ಬೀಟ್ಸಲ್ಲಿ ಈ ಬಲ್ಲಿಗೆ ಸ್ಟಿಚ್ ಮಾಡ್ತಾರೆ ಅದು ನೋಡಲಿಕ್ಕೆ ತುಂಬ ಡಿಸೈನ್ ಒಂಥರ ಕಾಣುತ್ತೆ ಅಂದರೆ ತುಂಬ ಬೀಟ್ಸ್ ಹಾಕಿರುವಾಗೆ ಯಾವಾಗಲೂ ನಾವು ಬಲ್ಲಿ ಡಿಸೈನ್ ಆಗಲಿ ಲೀಫ್ ಆಗಲಿ ಫ್ಲವರ್ ಆಗಲಿ ಮಾಡೋದು ಚಿಕ್ಕ ಚಿಕ್ಕ ಬೀಟ್ಸ್ ಆದಷ್ಟು ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡಬೇಕು ದೊಡ್ಡ ದೊಡ್ಡ ಬೀಟ್ಸ್ ಎಲ್ಲಿಗೆ ಹಾಕೋದು ಅಂದರೆ ನೆಕ್ ನಾನು ಅಲ್ಲಿ ಟು ಎಮ್ ಎಮ್ ಬೀಟ್ಸ್ ಹಾಕಿದ್ನಲ್ಲ ಅಲ್ಲಿಗೆ ಮಾತ್ರ ಒಂದೊಂದು ಲೈನ್ ಹಾಕಬೇಕಾದ ಅಲ್ಲದೆ ಅಲ್ಲಿ ಒಂದು ಮೂರು ನಾಲ್ಕು ಲೈನ್ ಹಾಕೋದು ರಿಟರ್ನ್ ನಾವು ಬಳ್ಳಿಗೆ ಅಷ್ಟು ಟೂ ಎಮ್ ಎಮ್ ತ್ರೀ ಎಮ್ ಎಮ್ ಬೀಡ ಹಾಕೋದು ಅದೆಲ್ಲ ಮಾಡಬಾರ್ದು ಅಂದರೆ ಚಿಕ್ಕ ಚಿಕ್ಕದು ಡಿಸೈನ್ ನೀವು ಎಷ್ಟು ಅಂದರೆ ಮೆಟೀರಿಯಲಿ ಹೇಗೆ ನೀವು ಪರ್ಚೇಸ್ ಮಾಡ್ತೀರಾ ಹೇಗೆ ನೀವು ಅದಕ್ಕೆ ಮೆಟೀರಿಯಲಿ ಹೇಗೆ ನೀವು ಡಿಸೈನ್ ಮಾಡ್ತೀರಾ ಮೆಟೀರಿಯಲಲ್ಲಿ ಅಂದರೆ ಚಿಕ್ಕ ಚಿಕ್ಕ ಮೆಟೀರಿಯಲಲ್ಲಿ ಬೀಟ್ಸಲ್ಲಿ ಸ್ಟೋನ್ಸಲ್ಲಿ ಡಿಸೈನ್ ಮಾಡ್ತೀರ ಅಷ್ಟು ನಿಮ್ಮ ಡಿಸೈನ್ ನೀಟಾಗಿ ಕಾಣುತ್ತೆ ನೀವು ಮಾಡ್ತಾರೆ ಅಂದರೆ ನೋಡಲಿಕ್ಕೆ ಒಂದು ಗ್ರ್ಯಾಂಡ್ ಕೂಡ ಅಲ್ಲ ಅದು ಓವರ್ ಅದು ಓವರಾಗಿ ಕಾಣುತ್ತೆ ಡಿಸೈನ್ಸ್ ಎಲ್ಲ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು ಬಿಗಿನರ್ಸಿಗೆ ಒಂದು ಟಿಪ್ಸ್ ಏನಂದರೆ ನೀವು ಯಾವಾಗಲೂ ವರ್ಕ್ ಮಾಡುವಾಗ ಆದಷ್ಟು ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡಬೇಕು ಈಗ ನಾನಲ್ಲಿ ನೋಡಿ ನೆಕ್ಲೈನ್ಗೆ ಟು ಎಮ್ ಎಮ್ ಬೀಟ್ಸ್ ಯೂಸ್ ಮಾಡಿದ್ದು ಬಟ್ ಕೆಲವರು ಫೋರ್ ಎಮ್ ಎಮ್ ಫೋ ತ್ರೀ ಎಮ್ ಎಮ್ ಫೈವ್ ಎಮ್ ಎಮ್ ಹಾಗೆ ಬೀಟ್ಸ್ ಯೂಸ್ ಮಾಡ್ತಾರೆ ಅದು ಬೇಡ ಅದು ಅಂದರೆ ಬೇಗ ಆಗುತ್ತೆ ಸ್ಟಿಚಿಂಗ್ ಬೇಗ ಆಗುತ್ತೆ ಆದರೆ ಆದಮೇಲೆ ನೀಟ್ ಕಾಣಬೇಕಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಚಿಕ್ಕದು ನೀವು ದೊಡ್ಡ ಬೀಟ್ಸ್ ತಗೊಳ್ತೇನೆ ಅಂತ ಹೇಳಿದರೆ ನನ್ನ ಲೆಕ್ಕದಲ್ಲಿ ನೀವು ಟೂ ಎಮ್ ಎಮ್ ಬೀಟ್ಸೇ ತಗೊಳ್ಬೇಕು ಅದಕ್ಕಿಂತ ದೊಡ್ಡ ಬೀಟ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಅದಷ್ಟು ಏನು ನೀಟ್ ಕಾಣಲ್ಲ ನನಗೆ ಅಷ್ಟು ನೀಟ್ ಕಾಣಲ್ಲ ಬಟ್ ಬೇರೆಯವರ ಒಂದು ಗೊತ್ತಿಲ್ಲ ನನಗೆ ಹೇಗೆ ಅವರಿಗೆ ಡಿಸೈನ್ ಹೇಗೆ ಇಷ್ಟ ಆಗುತ್ತೆ ಅಂತ ಬಟ್ ನನ್ನ ಪ್ರಕಾರ ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡೋದೇ ಒಳ್ಳೆಯದು ಅಂದರೆ ಈಗಿದ್ದು ಟ್ರೆಂಡ್ ಈಗಿದ್ದು ಡಿಸೈನ್ ಟ್ರೆಂಡ್ ಎಲ್ಲ ಮಾಡಿಸ್ತಾರಲ್ಲ ಈಗದು ಟ್ರೆಂಡಲ್ಲಿ ಡಿಸೈನ್ ಮಾಡ್ತಿರ ಮಾಡ್ತಾರಲ್ಲ ಸೊ ಅಂಥ ಕಸ್ಟಮರ್ಸಿಗೆ ನಾನು ತುಂಬ ಜನ ನೋಡಿದ್ದೇನೆ ಅವರಿಗೆ ದೊಡ್ಡ ದೊಡ್ಡ ಎಲ್ಲ ಇಷ್ಟ ಇರೋಲ್ಲ ಆದಷ್ಟು ನೀಟಾಗಿ ಸಿಂಪಲ್ ಆಗಿರಲಿಕ್ಕೆ ಇಷ್ಟಪಡ್ತಾರೆ ಕಸ್ಟಮರ್ಸ್ ಎಲ್ಲ ಅವರ ಬ್ಲೌಸ್ ಸೊ ಹಾಗಾಗಿ ನಾವು ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡಿದರೆ ಬೆಟರ್ ಒಂದ ಇಂಥ ಶುಗರ್ ಬೀಟ್ಸ್ ಯೂಸ್ ಮಾಡಿ ಇಲ್ಲಾದರೆ ನೀವು ಥ್ರೆಡ್ ವರ್ಕ್ ಅಥವಾ ಗ್ಲಾಸ್ ಬೀಟ್ಸ್ ಅದೆಲ್ಲ ಬ್ಲ್ಯಾಕ್ ಆಗೋಲ್ಲ ನಿಮಗೆ ಅದೆಲ್ಲ ಬೀಟ್ಸು ಯೂಸ್ ಮಾಡ್ಬೋದು ನಿಮಗೆ ಗ್ಲಾಸ್ ಬೀಟ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಬ್ಲ್ಯಾಕ್ ಆಗೋಲ್ಲ ಇನ್ನೊಂದು ವರ್ಕ್ ಶೈನ್ ಇರುತ್ತೆ ತುಂಬ ಶೈನ್ ಇರುತ್ತೆ ಅದರ್ಕ್ ಸೊ ಹಾಗಾಗಿ ಮೆಟೀರಿಯಲ್ ಸ್ವಲ್ಪ ತಗೊಳ್ಳುವಾಗ ನೋಡಿ ತಗೊಳ್ಳಿ ಅಂದರೆ ನಿಮಗೆ ಈಗ ಪ್ರಾಕ್ಟೀಸಿಗೆ ಓಕೆ ಬಟ್ ನೀವು ವರ್ಕ್ ಮಾಡುವಾಗ ಸ್ವಲ್ಪ ಮೆಟೀರಿಯಲ್ನ ಒಟ್ರಾಶಿ ತಗೊಳ್ಬೇಡಿ ಇನ್ನು ಕೂಡ ಹಾಗೆ ಆ ಟೂ ಎಮ್ ಎಮ್ ಬೀಟ್ಸ್ ಎಲ್ಲ ಕೆಲವಿದು ಗ್ರಾಮ್ಸ್ ಲೆಕ್ಕದಲ್ಲಿ ಕೊಡ್ತಾರೆ ಡಾರ್ಕ್ ಗೋಲ್ಡ್ ಅದು ತಗೊಳ್ಬಾರ್ದು ಬಂಚ್ ಬರುತ್ತೆ ಮ್ಯಾಟ್ ಫಿನಿಶಿಂಗ್ ಇದು ಅದು ತೊಗೊಳ್ಬೇಕು ಬಂಚ್ ಬಂಚ್ ಬರುತ್ತೆ ಒಂದು ಬಂಚಿಗೆ ಇಷ್ಟು ಒಂದು ಇಷ್ಟು ಅಂತ ಬರುತ್ತೆ ಅಂಥ ಬೀಟ್ಸ್ ತಗೊಳ್ಳಿ ಗ್ರಾಮ್ಸ್ ಗ್ರಾಮ್ಸ್ ತಗೊಳ್ಬೇಡಿ ಯಾಕಂದರೆ ಅದು ಬೇಗ ಬ್ಲ್ಯಾಕ್ ಆಗುತ್ತೆ ಈ ಡಾರ್ಕ್ ಎಲ್ಲ ಕಲರ್ ಇರುತ್ತಲ್ಲ ಬೀಟ್ಸ್ ಎಲ್ಲ ಅದು ಬೇಗ ಬ್ಲ್ಯಾಕ್ ಆಗ್ತದೆ ಸೊ ಈಗ ನೋಡಿ ನಮ್ಮ ಬಳ್ಳಿ ಫಿನಿಶಿಂಗ್ ಕಂಪ್ಲೀಟ್ ಆಯಿತು ಶುಗರ್ ಬೀಟ್ಸಲ್ಲಿ ಸೊ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನಾನು ಕುಂದನ್ ಸ್ಟೋನ್ ಕೊಟ್ಟಿದ್ದೇನಲ್ಲ ಆಗ ಇದು ಈಗ ಡ್ರೈ ಆಗಿತ್ತು ಅದಕ್ಕೋಸ್ಕರ ನಾನು ಫಸ್ಟಿಗೆ ನಿಮ್ಮ ಕುಂದನ್ ಸ್ಟೋನ್ ಹಾಕಲಿಕ್ಕೆ ಹೇಳೋದು ಯಾಕಂದರೆ ನೀವು ಅದರ ಫಿಲ್ಲಿಂಗಿಗೆ ಬರುವಾಗ ಅದು ಡ್ರೈ ಆಗಿ ಆಗಿರ್ತದೆ ಇಲ್ಲಾಂದರೆ ನೀವು ಡ್ರೈ ಆಗಲಿಕ್ಕೆ ತುಂಬ ಹೊತ್ತು ಕಾಯಬೇಕಾಗುತ್ತೆ ಸೊ ಈಗ ನಾವೇನು ಮಾಡಬೇಕಂದ್ರೆ ಕುಂದನ್ ಸ್ಟೋನ್ ಔಟರ್ ಲೈನಿಗೆ ಶುಗರ್ ಬೀಟ್ಸ್ ಸ್ಟಿಚ್ ಮಾಡುವ ಈ ಸೇಮ್ ಡಿಸೈನು ಈಗ ನಾನು ನೆಕ್ಕಿಗೆ ಫ್ರಂಟ್ ಫ್ರಂಟ್ನಕ್ಕಿಗೆ ಡಿಸೈನ್ ಮಾಡಿದ್ದಾನಲ್ಲ ಅದು ನೀವು ಬ್ಯಾಕ್ ಬ್ಯಾಕ್ನಕ್ಕಿಗೆ ಮಾಡ್ಬೋದು ಸ್ಲೀವ್ಸಿದ್ದು ಬಾರ್ಡರ್ಗೆ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೀವು ಎಂಡಿಗೆ ನೋಡಿ ಡಿಸೈನ್ ಹೇಗೆ ಬಂದಿದೆ ಅಂತ ಸೊ ನಾನು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದೇನೆ ನಾನು ಡ್ರಾ ಮಾಡಿದ್ದಕ್ಕಿಂತ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಸೊ ಈಗ ನಾನು ಕುಂದನ್ ಸ್ಟೋನಿಗೆ ಔಟರ್ ಲೈನು ಶುಗರ್ ಬೀಡ್ ಹಾಕ್ತಿದ್ದೇನೆ ಅದೇ ಚಿಕ್ಕ ಚಿಕ್ಕ ಶುಗರ್ ಬೀಡ್ ಹೇಳಿದ್ನಲ್ಲ ಅದು ಹಾಕ್ತಾ ಇದ್ದೇನೆ ನೋಡಿ ಸೊ ಹೀಗೆ ನೋಡಿ ನನ್ನೊಬ್ಬರು ಸ್ಟೂಡೆಂಟ್ ಇದ್ದರು ಅವರು ಕ್ಲಾಸ್ ಎಲ್ಲ ಮುಗಿದ ಮೇಲೆ ಅವರ ಬ್ಲೌಸಿಗೆ ಅವರು ವರ್ಕ್ ಮಾಡಿದರು ಅವರೇನು ಮಾಡಿದ್ದಾರೆ ಅಂದರೆ ನಾನು ಶುಗರ್ ಬೀಡ್ ಯೂಸ್ ಮಾಡಲಿಕ್ಕೆ ಹೇಳಿದ್ದು ಬಟ್ ಅವರು ಟೂ ಎಮ್ ಎಮ್ ಬೀಟ್ಸ್ ಯೂಸ್ ಮಾಡಿದ್ದಾರೆ ಅದು ಏನಾಗಿದೆ ಅಂದರೆ ಅವರು ವರ್ಕ್ ಮಾಡಿ ಇಟ್ಟಿದ್ದಾರೆ ಕಬೋರ್ಡಲ್ಲಿ ಕಬೋರ್ಡಲ್ಲಿ ಇಟ್ಟು ಒಂದು ಟೂ ಮಂತ್ಸ್ ಬಿಟ್ಟು ತೆಗೆದು ನೋಡ್ತಾರೆ ಫುಲ್ ಬ್ಲ್ಯಾಕ್ ಆಗಿದೆ ಟು ಎಮ್ ಎಮ್ ಬೀಟ್ಸ್ ತ್ರೀ ಎಮ್ ಎಮ್ ಬಿಟ್ಸ್ ಏನೋ ಯೂಸ್ ಮಾಡಿದ್ದು ಫುಲ್ ಬ್ಲ್ಯಾಕ್ ಆಗಿದೆ ಅದಕ್ಕೆ ಹೇಳೋದು ದೊಡ್ಡ ದೊಡ್ಡ ಬೀಡ್ಸ್ ಜಾಸ್ತಿ ಯೂಸ್ ಮಾಡಬೇಡಿ ಒಂದು ವೇಳೆ ಸ್ವಲ್ಪ ಯೂಸ್ ಮಾಡಿ ಅಲ್ಲೆಲ್ಲಿ ಬ್ಲ್ಯಾಕ್ ಆದರೆ ನಿಮಗೆ ಗೊತ್ತಾಗಲ್ಲ ನೀವು ಜಾಸ್ತಿ ಅದನ್ನೇ ಯೂಸ್ ಮಾಡಿದರೆ ಕಂಪ್ಲೀಟ್ ಬ್ಲ್ಯಾಕ್ ಆದರೆ ಫುಲ್ ಬ್ಲೌಸ್ ಬ್ಲ್ಯಾಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಈಗ ನಾವು ಸೈಡಿಗೆ ಫಿಲ್ ಮಾಡಲಿಕ್ಕೆ ಪರ್ಲೆ ತೊಗೊಂಡಿದ್ದೇವೆ ಪರ್ಲೆ ಹೇಗೆ ಅಂದರೆ ಒಂದು ಶುಗರ್ ಬೀಡು ಒಂದು ಪರ್ಲೆ ಒಂದು ಶುಗರ್ ಬೀಡು ಒಂದು ಪರ್ಲೆ ಹೀಗೆ ನಾವು ಮುತ್ತು ಪರ್ಲೆ ಅಂದರೆ ಮುತ್ತು ಈ ಟೈಪಿದ್ ನಾವು ಹೀಗೆ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಕಂಪ್ಲೀಟಾಗಿ ಸ್ಟಿಚ್ ಮಾಡಬೇಕು ಅಲ್ಲೆಲ್ಲ ಕುಂದೊಂದು ಸ್ಟೋನ್ ನೀವು ಸ್ಟಿಕ್ ಮಾಡಿ ಲೈನಿಗೆ ಶುಗರ್ ಬೀಡ್ ಕೊಟ್ಟಿದ್ದೀರಾ ಅದರ ಸೈಡಿಗೆಲ್ಲ ನಾವು ಈಗ ಶುಗರ್ ಬೀಡ್ ವಿದ್ ಪರ್ಲ್ ಸ್ಟಿಚ್ ಮಾಡುವ ಸೊ ನೋಡಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ನಿಮಗೆ ಯಾವ ಕ್ಲೋತ್ ಯಾವ ಕಲರ್ ಇರಲಿ ಬಟ್ ನೀವು ಪರ್ಲ್ ಮಿಕ್ಸ್ ಮಾಡಿದರೆ ಅಂದರೆ ಈ ಮುತ್ತು ಇದ್ದು ವರ್ಕ್ ಮಿಕ್ಸ್ ಮಾಡಿದರೆ ತುಂಬ ಗ್ರ್ಯಾಂಡ್ ಕಾಣುತ್ತೆ ಸೊ ನೋಡಿ ನೀವು ಎಂಡಿಗೆ ಹೇಗೆ ಕಾಣುತ್ತೆ ಅಂತ ವರ್ಕ್ ಸೊ ಈಗ ಒಂದು ಫ್ಲವರ್ ಕಂಪ್ಲೀಟಾಗಿ ಫಿಲ್ ಆಯಿತು ಈಗ ನಾವು ಸೇಮ್ ಎಲ್ಲ ಫ್ಲವರ್ ಕೂಡ ಫಿಲ್ ಮಾಡ್ತಾ ಬರುವ ಸೊ ಹೀಗೆ ಒಂದು ಶುಗರ್ ಬಿಡು ಒಂದು ಮುತ್ತು ಒಂದು ಶುಗರ್ ಬಿಡು ಒಂದು ಮುತ್ತು ಹೀಗೆ ಹೀಗೆ ನಾವು ತಗೊಂಡು ಸ್ಟಿಚ್ ಮಾಡುವ ಆದಷ್ಟು ಹತ್ರ ಹತ್ರ ಬೀಟ್ಸ್ ಸ್ಟಿಚ್ ಮಾಡಿ ಅಲ್ಲಿ ಬೀಟ್ಸ್ ಅಂದರೆ ಪರ್ಲೆ ಸ್ಟಿಚ್ ಮಾಡಿ ಗ್ಯಾಪ್ ಬಿಡಬೇಡಿ ಗ್ಯಾಪ್ ಬಿಟ್ಟರೆ ಅದಷ್ಟು ಚೆನ್ನಾಗಿ ಅನ್ನೋಣ ಈಗ ಎಷ್ಟು ಹತ್ರ ಹತ್ರ ಮಾಡಿದ್ದೇನೆ ಅಷ್ಟೇ ಹತ್ರ ಹತ್ರ ಮಾಡಿ ಸೊ ನೋಡಿ ಈಗ ನಾವು ಸ್ಟಿಚ್ ಮಾಡುವ ನಾನು ಹೇಗೆ ತಗೊಳ್ತೇನೆ ಅದು ಕೂಡ ವೀಡಿಯೋದಲ್ಲಿ ತೋರಿಸ್ತೇನೆ ಅಂದರೆ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ ಶುಗರ್ ಬರಲಿ ಶುಗರ್ ಬರಲಿ ಹೇಗೆ ತಗೊಳ್ಳೋದು ಅಂತ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ನಿಮಗೆ ಮೆಟೀರಿಯಲ್ ಇದು ಕೂಡ ನಾನೊಂದೊಂದು ಮೆಟೀರಿಯಲ್ ಹಾಕುವಾಗ ಅದನ್ನು ಫಸ್ಟ್ ಕ್ಯಾಮರಾಗೆ ತೋರಿಸಿ ಆಮೇಲೆ ನಾನು ಸ್ಟಿಚ್ ಮಾಡೋದು ಯಾಕಂದರೆ ನಾನು ಬಟ್ಟೆ ಅಡಿಯಿಂದ ಸ್ಟಿಚ್ ಮಾಡ್ತಾ ಹೋದರೆ ನಿಮಗೆ ಡಿಸೈನ್ ಕಾಣುತ್ತೆ ಹೊರತು ನಿಮಗೆ ಯಾವ ಮೆಟೀರಿಯಲ್ ನಾನು ಯೂಸ್ ಮಾಡಿದ್ದೇನೆ ಅಂತ ನಿಮ್ಗೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಮೆಟೀರಿಯಲ್ ಡೀಟೇಲ್ಸ್ ಹೇಳ್ತೇನೆ ಆಮೇಲೆ ಸ್ಟಿಚ್ ಮಾಡೋದು ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಸಪೋರ್ಟ್ ಸಿಗುತ್ತೆ ಇನ್ನೂ ಜಾಸ್ತಿ ಬಿಗಿನರ್ಸಿಗೋಸ್ಕರ ವೀಡಿಯೋ ಮಾಡಲಿಕ್ಕೆ ನನಗೂ ಒಂದು ಸಪೋರ್ಟ್ ಸಿಗುತ್ತೆ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಶೇರ್ ಮಾಡಿ ನೋಡಿ ಈಗ ಈಗ ತರ್ಡ್ ಫ್ಲವರ್ ಕೂಡ ಫಿಲ್ ಆಗ್ತಾ ಬಂತು ಪರ್ಲಿದ್ದು ಇದು ಪರ್ಲಿ ಎಲ್ಲ ಸ್ಟಿಚ್ ಮಾಡೋದು ನಾವು ಬೀಟ್ಸು ಸ್ಟಿಚ್ ಮಾಡ್ತೇವಲ್ಲ ಅದೇ ನೀಡಲ್ ಮತ್ತು ಅದೇ ಥ್ರೆಡ್ ತುಂಬ ಜನ ತುಂಬ ನೀಡಲ್ಸ್ ಯೂಸ್ ಮಾಡ್ತಾರೆ ಬಟ್ ನಾನು ಎರಡೇ ನೀಡಲ್ಸ್ ಯೂಸ್ ಮಾಡೋದು ಒಂದು ಚೈನ್ ಸ್ಟಿಚ್ಚುಗೆ ಥ್ರೆಡ್ ವರ್ಕಿಗೆಲ್ಲ ನಾನು ಫೋರ್ಟೀನ್ ನಂಬರ್ ನೀಡಲ್ ಯೂಸ್ ಮಾಡ್ತೇನೆ ತುಲಿಪ್ ಬ್ರ್ಯಾಂಡ್ ಇದ್ದು ತುಲಿಪ್ ಜಪಾನ್ ಬರುತ್ತಲ್ಲ ಅದು ಸ್ಟೀಲ್ ಇದ್ದು ಮತ್ತು ಐರನ್ ನೀಡಲ್ ಅಂದರೆ ಈಗ ನಾನು ಸ್ಟಿಚ್ ಮಾಡ್ತಿದ್ದೇನಲ್ಲ ಬೀಟ್ಸಿಗೆ ಅದು ಇಲ್ಲೊಂದು ಕೋಗಿಲೆ ಕೂಗ್ತಾ ಉಂಟು ಸೌಂಡ್ ಕೇಳ್ತಾ ಇರಬೇಕಲ್ಲ ನಿಮಗೆ ಕೂಡ ಇದು ಮಂಗಳೂರಿನ ಕೋಗಿಲೆ ಅದು ಜಾಸ್ತಿ ನಾವು ಮಾತಾಡುವಾಗ ಅದು ಕೂಡ ಕೂಗುದು ಜಾಸ್ತಿ ಸೊ ನೋಡಿ ನಮ್ದು ಈಗ ನಾಲ್ಕನೇ ಫ್ಲವರ್ ಕೂಡ ಫಿಲ್ ಆಗ್ತಾ ಬಂತು ಈಗ ನಾವು ಸೈಡ್ಗೆ ಇನ್ನೊಂದು ಲಾಸ್ಟ್ ಒನ್ ಫ್ಲವರ್ ಇದೆ ಲಾಸ್ಟ್ ಒನ್ ಫ್ಲವರ್ ಕೂಡ ನಾವು ಫಿಲ್ ಮಾಡುವ ಲಾಸ್ಟ್ ಒನ್ ಫ್ಲವರ್ ಕೂಡ ನಾವು ಫಿಲ್ ಮಾಡ್ತಿದ್ದೇವೆ ನೋಡಿ ಈಗ ಪರ್ಲ್ ಹಾಕಿದ ಕಾರಣ ಬಟ್ಟೆ ಸ್ವಲ್ಪ ಡಾರ್ಕ್ ಇರೋ ಕಾರಣ ಪರ್ಲ್ ನಮಗೆ ಈ ಕಲರಲ್ಲಿ ವೈಟ್ ಕಲರಲ್ಲಿ ಹಾಕಿದ್ದೇವಲ್ಲ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಹೀಗೆ ನಾವು ಸ್ಟಿಚ್ ಮಾಡ್ತಾ ಬರಬೇಕು ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ಲೀಫ್ ಶೇಪಾಗಿ ಆಗಿ ನಾನು ಡ್ರಾ ಮಾಡ್ಕೊಂಡಿದ್ದೇನೆ ನೋಡಿ ಆಮೇಲೆ ಡ್ರಾ ಮಾಡ್ಕೊಂಡೋದು ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ಲೀಫ್ ಶೇಪಲ್ಲಿ ನೀವು ಸ್ವಲ್ಪಕ್ಕೆ ಲೀಫ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಅದರ ಮೇಲೆ ಯಾವುದಾದ್ರೂ ಸ್ವಲ್ಪ ಡಾರ್ಕ್ ಕಲರ್ ಥ್ರೆಡ್ ತಗೊಂಡು ಹೀಗೆ ಲೀಫ್ ಸ್ಟಿಚ್ ಕೊಡಿ ನಿಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಲೀವ್ ಸ್ಟಿಚ್ ಕೊಡಿ ಸೊ ಎಲ್ಲ ಸೈಡಲ್ಲೂ ಲೀಫ್ ಸ್ಟಿಚ್ ಕೊಡ್ತಾ ಬರ್ತಿದ್ದೇನೆ ನಾನು ನೋಡಿ ಒಂದೊಂದು ಬಳ್ಳಿಗೆ ಎರಡು ಎರಡು ಲೀಫ್ ಕೊಡಿ ಸೊ ನೋಡಿ ಈಗ ಲೀಫ್ ಫಿಲ್ ಆಗ್ತಾ ಬಂತು ಕ್ಲಾಸ್ ಮುಗಿದ ಮೇಲೆ ಒನ್ ಮಂತಲ್ಲಿ ನಿಮಗೆ ಕ್ಲಾಸ್ ಮುಗೀತಿದ್ದಲ್ಲ ಆಗ ನಿಮಗೆ ಈ ಟೈಪ್ ಇದು ವರ್ಕ್ ಮಾಡಲಿಕ್ಕೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದು ಅಂದರೆ ಒಂದು ದಿನಕ್ಕೊಂದು ಎರಡು ಅಥವಾ ಮೂರು ಗಂಟೆ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಒನ್ ಮಂತ್ ಆದಮೇಲೆ ಈ ಟೈಪ್ ವರ್ಕ್ ಮಾಡಲಿಕ್ಕೆ ನಿಮಗೆ ಕೂಡ ಬರುತ್ತೆ ಯಾಕಂದರೆ ನಮ್ಮ ಕ್ಲಾಸಲ್ಲಿ ನಾನು ಒಂದೊಂದು ಸ್ಟಿಚಸ್ ಕಳಿಸೋದಲ್ಲ ನಿಮಗೆ ಇದೇ ರೀತಿ ಹೇಗೆ ಡಿಸೈನ್ ಮಾಡಬೇಕು ಅಂತ ಐಡಿಯಾಸ್ ಹೇಳಿಕೊಡ್ತೇನೆ ಆಗ ನಿಮಗೆ ಐಡಿಯಾಸು ಬರುತ್ತೆ ಹೇಗೆ ವರ್ಕ್ ಮಾಡಬೇಕು ಅಂತ ಡಿಸೈನ್ಸ್ ಕೂಡ ಕಲಿತಾಗೂ ಆಗುತ್ತೆ ನಾವು ಒಂದೊಂದು ಕ್ಲಾಸಲ್ಲಿ ನಿಮಗೆ ಡಿಸೈನ್ಸೇ ಹೇಳಿಕೊಡ್ತೇವೆ ಅಂದರೆ ಅರುವತ್ತು ಸ್ಟಿಚಸ್ ಅಂದರೆ ಖಾಲಿ ಒಂದೊಂದು ಸ್ಟಿಚಸ್ ಅಲ್ಲ ದಿನಕ್ಕೆ ಎರಡೆರಡು ಸ್ಟಿಚಸ್ ಕೆಲವು ಟೈಮ್ ಎರಡೆರಡು ಸ್ಟಿಚಸ್ ಕಳಿಸ್ತೇವೆ ಕೆಲವೊಮ್ಮೆ ನಾವು ಡೈರೆಕ್ಟೇ ಡಿಸೈನೇ ಕಳಿಸ್ತೇವೆ ಸೊ ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಕನ್ನಡದಲ್ಲಿ ಬೇಕು ಜಾಯಿನ್ ಆಗಬೇಕು ಅಂತ ಇದ್ದೀರಾ ಈ ಮೇಲೆ ಕೊಟ್ಟ ನಂಬರಿಗೆ ವಾಟ್ಸಪ್ ಮಾಡಿ ಜಾಯ್ನ್ ಆಗ್ಬೋದು ನಿಮ್ಮ ಮನೆಯಿಂದಲೇ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಈಗ ನಾವು ಎಂಡಿದ್ದು ಫ್ಲವರ್ ಸ್ಟಿಚ್ ಮಾಡ್ತಿದ್ದೇವೆ ಸಿಲ್ಕ್ ಥ್ರೆಡ್ ಫ್ಲವರ್ ಸೊ ನಿಮಗೆ ಯಾವ ಥ್ರೆಡ್ ಇಷ್ಟ ಆಗುತ್ತೆ ಯಾವ ಥ್ರೆಡ್ ಬೇಕೋ ಆ ಥ್ರೆಡ್ ತೊಗೊಳ್ಳಿ ಎರಡು ಎಳೆದಾರ ತಗೊಳ್ಳಿ ಎರಡು ಥ್ರೆಡ್ ಇದ್ದು ತಗೊಳ್ಳಿ ನಿಮ್ಮ ಹತ್ರ ಒಂದು ಸಿಲ್ಕ್ ಥ್ರೆಡ್ ಇದ್ದರೆ ಪರವಾಗಿಲ್ಲ ಆ ಸಿಲ್ಕ್ ಥ್ರೆಡ್ನ ಯಾವುದಕ್ಕಾದ್ರೂ ಸುತ್ಕೊಳ್ಳಿ ಸುತ್ತಕೊಂಡು ಎರಡು ಎಳೆದಾರ ತೊಗೊಂಡ್ರೆ ಆಯಿತು ಸೊ ನೋಡಿ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಥ್ರೆಡ್ ವರ್ಕ್ ಮಾಡುವಾಗ ಯಾವಾಗಲೂ ಚೈನ್ ಸ್ಟಿಚ್ ಔಟರ್ ಲೈನ್ ಕೊಡಲೇಬೇಕು ಸೊ ಅದಕ್ಕೋಸ್ಕರ ನಾನೀಗ ಔಟರ್ ಲೈನ್ ಕೊಡ್ತಿದ್ದೇನೆ ನಾವು ಲೀಫ್ ಕೊಟ್ಟಿದ್ದೇವಲ್ಲ ಅದಕ್ಕೆ ನಾವು ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡುವ ಬೀಟ್ಸ್ ಕೊಡುವವರು ಕೊಡ್ಬೋದು ಬೀಟ್ಸ್ ಕೊಡುವುದಕ್ಕಿಂತ ನಿಮಗೆ ಚೈನ್ ಸ್ಟಿಚ್ ಕೊಟ್ಟರೆ ಬೆಟರ್ ಸ್ವಲ್ಪ ಬೇಗನೂ ಆಗುತ್ತೆ ನೋಡಲಿಕ್ಕೆ ಕೂಡ ನೀಟ್ ಫಿನಿಷಿಂಗ್ ಇರುತ್ತೆ ಆಲ್ರೆಡಿ ನಾವು ಪರ್ಲೆಲ್ಲ ಕೊಟ್ಟಿದ್ದೇವೆ ಈ ರೇಟನ್ ತುಂಬ ಬೀಟ್ಸ್ ಹಾಕಿದ್ರೆ ಸ್ವಲ್ಪ ಅದು ಓವರ್ ಕಾಣುತ್ತೆ ಸಿಂಪಲ್ ಆಗಿ ಚೆನ್ನಾಗಿರೋ ಡಿಸೈನ್ ಮಾಡಬೇಕು ಅಂದರೆ ಆದಷ್ಟು ನೀವು ನೀಟಾಗಿ ಮಾಡಬೇಕಾಗತ್ತೆ ಸೊ ಈಗ ನಾವು ಚೈನ್ ಸ್ಟಿಚ್ ಆ್ಯಡ್ ಮಾಡುವ ಅಂದರೆ ಎಲ್ಲಿಲ್ಲ ನೀವು ಲೀಫ್ ಡಿಸೈನ್ ಮಾಡಿದ್ದೀರಾ ಅಲ್ಲಿಗೆಲ್ಲ ನೀವು ಹೀಗೆ ವರ್ಕ್ ಮಾಡಬೇಕಾಗತ್ತೆ ನೋಡಿ ನಾವೀಗ ಔಟರ್ ಲೈನಿಗೆ ಝರಿ ಥ್ರೆಡ್ ಔಟರ್ ಲೈನ್ ಕೊಡ್ತಾ ಇದ್ದೇವೆ ಇಲ್ಲಿಗೆ ನಾನೀಗ ಲೀಫ್ ಮಾಡಿದ್ದೇನೆ ನಾನು ಅಲ್ಲಿ ನೀವು ಸ್ಟೋನ್ ಬೇಕಾದರೂ ಹಾಕ್ಬೋದು ಸ್ಟೋನ್ ಹಾಕಿ ನಿಮಗೆ ಔಟರ್ ಲೈನಿಗೆ ಝರಿ ಥ್ರೆಡ್ ಕೊಡ್ಬೋದು ಬಟ್ ನಾನು ಲೀಫ್ ಮಾಡಿದೆ ಯಾಕಂದರೆ ಸ್ವಲ್ಪ ಥ್ರೆಡ್ ವರ್ಕ್ ಮತ್ತು ಪರ್ಲ್ ವರ್ಕ್ ತುಂಬ ಮ್ಯಾಚ್ ಆಗುತ್ತೆ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಅದರದ್ದು ಅದಕ್ಕೋಸ್ಕರ ನಾನು ಪರ್ಲ್ ಮತ್ತು ಥ್ರೆಡ್ ವರ್ಕ್ ಮಾಡಿದ್ದೇನೆ ಎರಡೂ ಇದೆ ಥ್ರೆಡ್ ವರ್ಕು ಇದೆ ಬೀಚ್ ವರ್ಕು ಇದೆ ಪರ್ಲ್ ವರ್ಕು ಇದೆ ಸೊ ಇದು ಕಂಪ್ಲೀಟ್ ಆಯಿತು ಬಟ್ ಇದು ಒಂದು ನಾನು ಸ್ಟಿಚ್ ಮಾಡ್ತೇನೆ ಇದು ಆಪ್ಷನಲ್ಲಿ ನಿಮ್ಮ ಹತ್ರ ಇದ್ದರೆ ಮಾಡಿ ಇಲ್ಲಾದರೆ ಪರವಾಗಿಲ್ಲ ಈ ಟೈಪ್ ಇದು ಯಾವುದಾದ್ರೂ ಬೀಟ್ಸ್ ಇದ್ರೆ ಹಾಕಿ ಇಲ್ಲಾದರೆ ಇಷ್ಟೇ ಸಾಕಾಗತ್ತೆ ಬಟ್ ಇದು ಹಾಕಿದ ಮೇಲೆ ಸ್ವಲ್ಪ ಗ್ರ್ಯಾಂಡ್ ಕಾಣಿತ್ತು ನನಗೆ ವರ್ಕ್ ಸೊ ನೋಡಿ ನಾನು ಫಸ್ಟಿಗೆ ಗಮ್ ಇದ್ದೇನೆ ಯಾಕಂದರೆ ಇದು ಗಮ್ಮಲ್ಲಿ ಸ್ಟಿಚ್ ಮಾಡೋದು ಸೊ ನೋಡಿ ಎಲ್ಲೆಲ್ಲ ಜಾಗ ಇದೆ ಅಲ್ಲೆಲ್ಲ ನಾನು ಹಾಕ್ತಿದ್ದೇನೆ ಈಗ ಸ್ವಲ್ಪ ಗ್ರ್ಯಾಂಡ್ ಕಾಣಿತು ಆಗ ನಾನು ವಿದೌಟ್ ಇದು ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ ನೋಡುವಾಗ ಕೂಡ ಗ್ರ್ಯಾಂಡ್ ಕಾಣುತ್ತೆ ಇದು ಬೇಕಂದರೆ ಇದು ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಇದರ ಬದಲಿಗೆ ನಿಮಗೆ ಆ್ಯಂಟಿಕ್ ಸ್ಟೋನೆಲ್ಲ ಬರುತ್ತೆ ಆ್ಯಂಟಿಕ್ಸ್ ನಾರ್ಮಲ್ ಸ್ಟೋನಲ್ಲಿ ಇನ್ನೊಂದು ಆ್ಯಂಟಿಕ್ ಸ್ಟೋನ್ ಬರುತ್ತೆ ಅದು ಬೇಕಾದರೂ ಆ್ಯಡ್ ಮಾಡ್ಬೋದು ನಿಮಗೆ ಸೊ ನೋಡಿ ಈಗ ಗ್ರ್ಯಾಂಡ್ ಕಾಣಿತಲ್ಲ ಇದು ಫುಲ್ ಡ್ರೈ ಆಗಲಿ ನೋಡಿ ಇದು ಸ್ವಲ್ಪ ಡ್ರೈ ಆಗಲಿಕ್ಕಿದೆ ಬಟ್ ನಾನು ನಿಮಗೆ ತೋರಿಸಿದ್ದೇನೆ ನೋಡಿ ಹೇಗೆ ಕಾಣ್ತುಂಟು ಡಿಸೈನ್ ನಿಮಗೆ ಲೈಕ್ ಆಯಿತಾ ಲೈಕ್ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೇ ನಿಮಗೆ ಇನ್ನೂ ಇನ್ನೂ ಜಾಸ್ತಿ ಹೊಸ ಹೊಸ ಡಿಸೈನ್ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆನ್ಲೈನ್ ಕ್ಲಾಸ್ ಬೇಕಾದರೆ ಇಲ್ಲಿ ಮೇಲ್ಗಡೆ ನಂಬರ್ ಕೊಟ್ಟಿದ್ದೇನೆ ಕಾಂಟ್ಯಾಕ್ಟ್ ಮಾಡಿ ಓಕೆ ನೀವು ಆರಿ ವರ್ಕ್ ಸ್ಟಾರ್ಟ್ ಮಾಡಿ ಮನೆಯಿಂದಲೇ ಸಂಪಾದಿಸಿ ಥ್ಯಾಂಕ್ ಯು